ಹಲೋ ಗೈಸ್ ವೆಲ್ಕಮ್ ಟು ಕೆ ಪಿ ಚಾನಲ್ ನಾನು ಆಶಿಕ್ ನಾನೀಗ ರಿವ್ಯೂ ಮಾಡೋಕೊಟ್ಟಿರುವಂಥದ್ದು ಕಾಟೇರ ಟ್ರೈಲರ್ ಬಗ್ಗೆ ನೋಡಿ ಇಂಚ್ ಬೈ ಇಂಚ್ ನಾನು ರಿವ್ಯೂ ಮಾಡ್ತಾ ಹೋಗ್ತೀನಿ ಅಂದರೆ ಆನ್ ದ ಸ್ಪಾಟ್ ಟ್ರೈಲರ್ ನೋಡ್ತಾ ಯಾವ ಭಾಗ ನನಗೆ ತುಂಬಾ ಇಷ್ಟ ಆಯಿತು ಎಲ್ಲಿ ಇದು ಟ್ರೈ ಟರ್ನ್ ತೊಗೊತು ಅಂತ ನಾನು ಇದ್ರ ಬಗ್ಗೆ ಆಗಿ ಮಾತಾಡ್ತಾ ಹೋಗ್ತೀನಿ ಇಂಚ್ ಬೈ ಇಂಚ್ ನಾನು ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಡೀಟೇಲ್ ರಿವ್ಯೂ ಹೊಟ್ಟಿರುವಂಥದ್ದು ಸೊ ಗೈಸ್ ಯಾವುದೇ ಒಂದು ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಲೆಸ್ ಆದ ವಿಡಿಯೋ ಸ್ಟಾರ್ಟಿಂಗ್ ಫೋರೆನ್ಸಿಕ್ ಅವರು ಬಂದು ನೋಡುವಂಥ ಸೀನ್ ಏನಿದೆ ಸ್ಕೆಲಿಟನ್ಸ್ ತುಂಬಾ ಇದೆ ಅಂತ ಇದು ನನಗೆ ತುಂಬಾ ಖುಷಿ ಕೊಡ್ತಿದೆ ಯಾಕೆ ಅಂದರೆ ಇಲ್ಲಿ ದೊಡ್ಡ ಇನ್ಸಿಡೆಂಟ್ ನಡೆದಿದೆ ಆ್ಯಂಡ್ ನಮ್ಮ ಇವರೊಂದು ಕೈದಿ ಆಯಿತಾ ಇವ್ರನ್ನ ಕರೆಸ್ಕೊಂತಿರೋಂಥದ್ದು ಕರೆಸ್ಕೊಂತಿರುವಂಥ ರೀತಿ ಆ ಒಂದು ಬಿಲ್ಡಪ್ ಅಲ್ಲಿ ಬರ್ತಿರೋಂಥ ಒಂದು ರೀತಿ ಹಾಗೇನೆ ಒಂದು ಕಾಮನ್ ಮ್ಯಾನ್ ಆಗಿ ಯಾವ ರೀತಿ ಫೈಟ್ ಮಾಡ್ತಾನೆ ಒಂದು ವಿಷಯ ಇಲ್ಲಿ ನೀವು ನೋಟಿಸ್ ಮಾಡಿದ್ದೀರಾ ಈ ಅಲ್ಲಿ ಆ್ಯಕ್ಷನ್ ಪ್ಯಾಕ್ಟ್ ಆಗಿದೆ ಗುರು ಕಂಪ್ಲೀಟ್ ಅಲ್ಲಿ ಈ ಟ್ರೈಲರ್ನ ತುಂಬ ಹಾಕ್ಬಿಟ್ಟಿದ್ದಾರೆ ಕಂಪ್ಲೀಟ್ ಫೈಟ್ ಸೀನ್ ಫೈಟ್ ಸೀನ್ ಫೈಟ್ ಸೀನ್ ಫೈಟ್ ಸೀನ್ ಕಂಪ್ಲೀಟ್ ಆಕ್ಷನ್ ಪ್ಯಾಕ್ಟ್ ಆಗಿರೋ ಖಾಲಿ ಫೈಟ್ ಸೀನ್ ಅಲ್ಲ ಆ್ಯಕ್ಷನ್ ಪ್ಯಾಕ್ಟ್ ಇದೆ ಆ್ಯಕ್ಷನ್ ಸೀಕ್ವೆನ್ಸ್ ಇದೆ ಪ್ರತಿಯೊಂದು ಲೈಕ್ ಓಡ್ತಿರೋ ಸೀನ್ ಆಗಲಿ ಬರ್ತಿರೋಂಥ ಸೀನ್ ಆಗಲಿ ಇಲ್ಲಿ ಹೀರೋಗೆ ಮಾತ್ರ ಒಂದು ಕಮರ್ಷಿಯಲ್ ಪ್ರಾಪರ್ ಕಮರ್ಷಿಯಲ್ ಹೇಗಿರಬೇಕು ಹಾಗೆ ತೋರಿಸಿದ್ದಾರೆ ತುಂಬಾ ಟೈಮ್ ಆಗಿತ್ತು ಗುರು ಡಿ ಬಾಸ್ ಅವ್ರನ್ನ ಈ ರೀತಿ ನೋಡಿ ನನಗೆ ತುಂಬಾನೇ ಖುಷಿ ಆಯಿತು ಹೀಗಾದ್ರೆ ಇನ್ನೊಂದು ವಿಷಯ ಏನು ಗೊತ್ತಾ ಪ್ರತಿ ಒಂದು ಸಲ ನನಗೆ ಎಲ್ಲೋ ಒಂದು ಡಿಸಪಾಯಿಂಟ್ ಆಗ್ತಾ ಇತ್ತು ಟ್ರೈಲರ್ ನೋಡಿದಾಗಲಾಗ್ಲಿ ಅಥವಾ ಟೀಸರ್ ನೋಡಿದಾಗ್ಲಿ ಇಲ್ಲಿ ಯಾಕೆ ಈ ಥರ ಮಾಡಿದ್ರು ಅಂತ ಆದರೆ ಈ ಟ್ರೈಲರ್ ನೋಡಿದಾಗ ನನಗೆ ಏನು ಅಂದ್ರೆ ಎಲ್ಲೂ ಕೂಡ ಫಾಲ್ಟೇ ಅನ್ನಿಸ್ಲಿಲ್ಲ ನನಗೆ ಗ್ಲಾಸ್ ಬ್ರೇಕಿಂಗ್ ಸೀನ್ ನೋಡಿದ್ರಲ್ಲ ಲೈಕ್ ಬಸ್ ಒಳಗಡೆ ಕಲ್ಲೆಸಿತಾ ಇದ್ರು ಲೈಕ್ ಎಲ್ಲ ಗ್ಲಾಸ್ ಎಲ್ಲ ಹೊಡೆದೋಗ್ತಾ ಇದ್ದೆ ಅವರೆಲ್ಲ ಬ್ಕೊತಾಯಿದ್ರು ಆ ಅದೇ ಸಿಚುವೇಶನಲ್ಲಿ ಅಲ್ಲೇ ಆ ಒಂದು ಸ್ಪಾಟಲ್ಲಿ ಇದ್ದೆ ಅಲ್ಲಿ ಯುವ ಶೂಟಿಂಗ್ ಅದೇ ಟೈಮಲ್ಲಿ ನಡೀತಿದ್ರು ನೀವು ಅನ್ಕೊಬೋದು ಯಾವಾಗ ಅದು ಮೀಟಪ್ ಆಗಿದ್ದು ಅಂತ ಆ ಒಂದು ಶೂಟಿಂಗ್ ಜಸ್ಟ್ ಅದೊಂದು ಸೀನ್ ಮಾತ್ರ ಇದ್ದಿದ್ದಾಯ್ತಾ ಆವತ್ತು ಮೀಟ್ ಆಗಿರುವಂಥದ್ದು ಅಂದರೆ ಡಿ ಬಾಸ್ ಅವರು ಯುವ ಸೆಟ್ಟಿಗೆ ಬಂದಿದ್ದು ಯುವ ಯುವ ಅವರು ಡಿ ಬಾಸ್ ಅವರ ಸೆಟ್ಟಿಗೆ ಅಂದರೆ ಕಾಟೇರ ಸೆಟ್ಟಿಗೆ ಹೋಗಿರೋ ವಿಸಿಟ್ ಮಾಡಿರೋವಂಥ ಒಂದು ಟೈಮ್ ಆಗಿರುವಂಥದ್ದು ಅಂದರೆ ಯಾವ ಒಂದು ಸೀನ್ ಇದೆಯಲ್ಲ ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರುವಂಥದ್ದು ತುಂಬಾ ಖುಷಿಯಾಗಿರುವಂಥ ಮೂಮೆಂಟ್ ಯಾಕೆಂದರೆ ಆ ಟೈಮಲ್ಲಿ ನಾನು ಅಲ್ಲೇ ಇದ್ನಲ್ಲ ಅನ್ನೋ ಒಂದು ಖುಷಿ ನನಗೆ ನನ್ನ ನನ್ನ ಕಡೆಯಿಂದ ಇರುವಂಥದ್ದು ಜಗಪತಿ ಬಾಬು ಅವ್ರನ್ನ ಪ್ರತಿಯೊಂದು ಸಿನಿಮಾದಲ್ಲೂ ಒಂದೇ ಥರ ತೋರಿಸಿ 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 ಬರೀ ಕನ್ನಡ ಸಿನಿಮಾ ಅಲ್ಲ ಎಲ್ಲ ಸಿನಿಮಾದಲ್ಲೂ ಅವ್ರನ್ನ ಒಂದೇ ರೀತಿ ಒಂದೇ ಪಾತ್ರದಲ್ಲಿ ತೋರಿಸ್ತಾ ಇದ್ರು ಬಟ್ ಇಲ್ಲಿ ಲುಕ್ ವೈಸ್ ತುಂಬಾ ಡಿಫ್ರೆಂಟ್ ಮಾಡಿದ್ದಾರೆ ಯಾಕೆಂದ್ರೆ ಹೌದು ನೈನ್ಟೀನ್ ಸೆವೆಂಟೀಸ್ ಆದ್ಮೇಲೆ ತುಂಬಾ ಡಿಫ್ರೆಂಟ್ ಇರಲೇಬೇಕು ಆದರೆ ಆ ವೈಬ್ ಎಲ್ಲ ಕಡೆ ಬರಲಿಲ್ಲ ಅನ್ನೋದೊಂದು ಡಿಫಾಲ್ಟ್ ಬಿಟ್ಟರೆ ಬಾಕಿ ಎಲ್ಲ ಅದನ್ನು ಅದ್ಭುತವಾಗಿತ್ತು ಆಯಿತಾ ಆ್ಯಕ್ಷನ್ ಸೀಕ್ವೆನ್ಸ್ ಏನು ಈ ರೇಂಜಿಗೆ ಮಾಡಿದ್ದಾರೆ ಅದು ಅದ್ರ ಬಾಡಿಲಿ ಹಿಂಗೆ ಹಿಂಗೆ ಮಾಡ್ಕೊತಾರೆ ಲೈಕ್ ಕೊಡುಕೊತಾರಲ್ಲ ಅದು ಅದ್ಭುತವಾಗಿತ್ತು ಅಲ್ಲಿ ಬಾಡಿ ಬಿಲ್ಡ್ ಮಾಡಿರೋ ರೀತಿ ಕಾಣ್ತಾ ಇದೆ ಅಂದರೆ ಯಾವ ರೀತಿ ಹ್ಯೂಜ್ ಆಗಿದೆ ರೆಡಿ ಅವರು ಅಂತ ಕಾಣ್ತಾ ಇದೆ ಇನ್ನೊಂದು ವಿಷಯ ಏನು ಅಂದರೆ ಜೈಲಿಂದ ಈಗಿನ್ನೂ ಕರೆಸ್ಕೊತಿರೋ ಇರೋವಂಥ ಒಂದು ಕೈದಿ ಆಗಿರೋವಂಥದ್ದು ಅಂದರೆ ಕಾಟ್ಯಾರ ಅವರು ಕಾಟೇರ ಪಾತ್ರ ಏನಿದೆ ಅವರು ಜೈಲಿಂದ ಆಗಿನೂ ರಿಲೀಸ್ ಆಗಿರೋವಂಥ ಒಂದು ಕೈದಿ ಆಗಿರುವಂಥದ್ದು ಸೊ ಅದಕ್ಕೆ ರೀಸನ್ ಏನು ರೀಸನೇಬಲ್ ಇರುತ್ತಾ ಅವ್ರು ಜೈಲಿಗೆ ಹೋಗಿರೋದಕ್ಕೆ ಏನಾದರೂ ರೀಸನ್ ಇರುತ್ತಾ ಅದನ್ನೆಲ್ಲ ತೋರಿಸ್ತಾರ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಕಾಟರ ಪಾರ್ಟ್ ಬರುತ್ತೆ ಅನ್ನೋದಕ್ಕೆ ಇಲ್ಲೊಂದು ನನಗೊಂದು ಯೋಚನೆ ಬರ್ತಿರುವಂಥದ್ದು ಈ ರೀತಿ ಸ್ಟೋರಿ ಮೋಡನ್ನ ತೋರಿಸಿದಾಗ ಒಂದು ಬೇಸ್ ಲೈನ್ ಇದೆ ಆಯಿತಾ ಅಂದರೆ ಇದ್ದಿದ್ದಾಗೇನೆ ತೋರಿಸ್ತೀನಿ ಅಂತ ಹೊರಟಿದ್ರು ತರುಣ್ ಸುಧೀರ್ ಅವರು ಅದನ್ನು ಮಾಡಿದಾರೆ ಆಯ್ತಾ ಎಲ್ಲೂ ಕೂಡ ಓವರ್ ಬಿಲ್ಡಪ್ ಮಾಡಿಲ್ಲ ಅಂತೀನಿ ಇನ್ನು ನಿಮಗೆ ಕ್ಲಿಯರಾಗಿ ಹೇಳಬೇಕು ಅಂದರೆ ಡಿ ಬಾಸ್ ಅವರು ಅವರ ಅವರ ಒಂದು ಪಾತ್ರನ ಬಿಟ್ಟು ಒಂದು ಕಾಟರನ ಪಾತ್ರನಿಗೆ ಕಂಪ್ಲೀಟ್ ಇನ್ವಾಲ್ವ್ಮೆಂಟು ನನಗೆ ಈ ಮೂವೀಲಿ ಅಂದರೆ ಲೈಕ್ ಅವರು ಬೇರೆಯೇ ಅಂತ ಅನಿಸಿದ್ದು ಈ ಮೂವೀಲಾಗಿರೋವಂಥದ್ದು ಲೈಕ್ ನೋಡಿ ಕ್ರಾಂತಿಯಿಂದ ನಾನು ತುಂಬಾ ಡಿಸಪಾಯಿಂಟ್ ಆಗಿದ್ದೆ ಆಯಿತಾ ಲೈಕ್ ಒಂದು ವ್ಯಾಲ್ಯೂಬಲ್ ಮೆಸೇಜ್ ಇದೆ ಅನ್ನೋದು ಒಂದು ವರ್ಡ್ ಬಿಟ್ಟರೆ ಬೇರೆ ಏನು ನಾನು ಯೂಸ್ ಮಾಡಿಲ್ಲ ನೀವು ಬೇಕಿದ್ರೆ ಆ ರಿವ್ಯೂ ಹೋಗಿ ನೋಡಿ ಗೊತ್ತಾಗುತ್ತೆ ಆದರೆ ಇಲ್ಲ ಹಂಗಲ್ಲ ಇಲ್ಲಿ ನಾನು ಹೇಳಿದ್ನಲ್ಲ ನಾನು ಜಡ್ಜ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ಲ ಹೇಳ್ತೀನಿ ಕೇಳಿ ಈ ಮೂವಿ ಅದ್ಭುತವಾಗಿ ಬರುತ್ತೆ ಆಯಿತಾ ಇಲ್ಲಿ ಏನು ಹೇಳಿದ್ರು ಏನು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಅಂತ ಸ್ವತಃ ಡಿ ಬಾಸ್ ಅವರು ಹೇಳಿದ್ರು ಆದರೆ ನಾನು ಹೇಳ್ತೀನಿ ಡಿಮ್ಯಾಂಡ್ ಬರುತ್ತೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಹಾಗೇ ಆಗುತ್ತೆ ಅಂತ ಹೇಳ್ತಾ ಆಮೇಲೆ ಏನು ಸುಡ್ತಿರೋದು ಅವ್ರ ಕೆಲಸ ಆಯ್ತಾ ತುಂಬ ಜನ ನೋಡಿದ್ದೀನಿ ಲೈಕ್ ಹೇಗೆ ಅಂದರೆ ನಮಗೆ ಎಣ್ಣೆ ಸುಡ್ತಿರುತ್ತಲ್ಲ ಆದರೆ ಕೆಲವ್ರಿಗೆ ಹಂಗಲ್ಲ ಎಣ್ಣೆ ಒಳಗಡೆಗೆ ಹಾಗೇನೆ ಕೈ ಎಜ್ಜಿ ತಕ್ಕೊಂಡು ಅದನ್ನು ಪಕೋಡನೆಲ್ಲ ಕೊಡ್ತಾರಲ್ಲ ಆ ತರ ಅದನ್ನೆಲ್ಲ ಆ ಡೀಟೇಲ್ಸ್ ನ ಯೋಚನೆ ಮಾಡಿ ಮಾಡಿದಾರಲ್ಲ ನನಗೆ ತುಂಬಾನೇ ಖುಷಿ ಆಯ್ತಾಯ್ತಾ ರೈತರು ಬಿದ್ರೆ ಏನಾಗುತ್ತೆ ಅಂತ ತೋರಿಸ್ಕೊಟ್ಟಿದ್ರೆ ಒಂದು ಎಮೋಷನಲ್ ಸೀನ್ ಜೊತೆಗೆ ಇಟ್ಟು ತೋರಿಸಿದಾರಲ್ಲ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗಿರುವಂತದ್ದು ನೀವು ಬರೀ ಆ್ಯಕ್ಷನ್ ಅಲ್ಲ ಎಮೋಷನ್ನೇ ಇರುವಂಥದ್ದು ಇದು ನಮಗೆ ಗೊತ್ತಿರುತ್ತೆ ಯಾವಾಗ ಅಂದರೆ ಒಂದು ರೈತರ ಕ್ಯಾರೆಕ್ಟರ್ ಇನ್ವಾಲ್ವ್ ಮಾಡಿದಾಗ ಇಲ್ಲಿ ಎಮೋಷನ್ಸ್ ಜಾಸ್ತಿ ಇರುವಂಥದ್ದು ಅದ್ರ ಜೊತೆ ಆಕ್ಷನ್ಸ್ ಇನ್ವಾಲ್ವ್ ಮಾಡಿದ್ರೆ ಇನ್ನ ಫ್ಯಾನ್ಸ್ ಆಗಿರುವಂಥ ನಮಗೆ ಯಾವ ರೀತಿ ರೀಚ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗಿರುತ್ತೆ ಇದು ತರುಣ್ ಸುಧೀರ್ ಒಂದು ತಲೆ ಆಗಿರೋವಂಥದ್ದು ಯೂಜುವಲಿ ಎಲ್ಲ ಮೂವೀಸೂನು ಹೀಗೆ ಇರುತ್ತೆ ಆದರೂ ಕೂಡ ಇಲ್ಲಿ ಡಿಫ್ರೆಂಟ್ ಏನು ಅಂದರೆ ಪ್ರತಿಯೊಂದು ಆ್ಯಕ್ಷನ್ ಸೀಕ್ವೆನ್ಸ್ ಸೂಪರ್ ಆಗಿದೆ ಆ್ಯಂಡ್ ಇಲ್ಲೆಲ್ಲೂ ಬಿಲ್ಡಪ್ ಕೊಟ್ಟಿಲ್ಲ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದಾರಲ್ಲ ಇದು ತರುಣ್ ಸುಧೀರವ್ರು ಆಗಿರುವಂಥದ್ದು ಹಾಗೆಯೇ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ ನೋಡಿ ನಿಮಗೆ ಪ್ರತಿಯೊಂದು ಫ್ರೇಮ್ ಫ್ರೇ ಫ್ರೇಮ್ ಬೈ ಫ್ರೇಮ್ ನಿಮಗೆ ಒಂದು ಫ್ಲಕ್ಚುಯೇಷನ್ ಸಿಗುತ್ತೆ ಮ್ಯೂಸಿಕಲ್ಲಿ ಲೈಕ್ ಇದು ಇಲ್ಲಿ ಸರಿ ಸರಿ ಇರುತ್ತೆ ಅಂತ ಆ ರೀತಿ ದೇಸಿಯಾಗಿ ಇರಬೇಕು ಅಂತ ವೀರಹರಿಕೃಷ್ಣ ಅವರಿಗೆ ಗೊತ್ತು ಹಾಗೆಯೇ ಮ್ಯೂಸಿಕ್ ಒಂದು ಸೀನಿಂದ ಇನ್ನೊಂದು ಸೀನಿಗೆ ಹೇಗೆ ಚೇಂಜ್ ಆಗ್ತಿತ್ತು ಅಂತ ನೀವು ನೋಟಿಸ್ ಕೂಡ ಮಾಡಿರ್ತೀರ ಅಂತ ಅನ್ಕೊತಿ ಇದೆ ಇಟ್ಸ್ ನಾಟ್ ಲೈಕ್ ಕಾಂತಾರ ಇಟ್ಸ್ ನಾಟ್ ಲೈಕ್ ಕ್ರಾಂತಿ ಇಟ್ಸ್ ಕಾಟೆರ ಕಾ ಕಾ ಕಾಿಂದ ಸ್ಟಾರ್ಟ್ ಆಗೋದ್ರಿಂದ ಈ ಥರ ಮಾತಾಡಿದೆ ನೀವೇನು ಇಲ್ಲೇನು ಕಂಪೇರಿಷನ್ ಹೋಗಬೇಡಿ ಸೊ ಗೈಸ್ ಇದಿಷ್ಟು ಅನಿಸಿದ್ದು ನೀವೇನು ಅನ್ಸಿ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಇಷ್ಟು ನಿಮಗೆ ಈ ವಿಡಿಯೋ ಲೈಕ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನೀನು ಚಾನಲ್ ಉಷಿರಾಗಿದ್ದರೆ ಸಬ್ಸ್ಕ್ರೈಬ್ ಮರಿಬೇಡಿ ಸೊ ಕೀಪ್ ವಾಚಿಂಗ್ ಲವ್ ಯು ಆಲ್ ಪೀಸ್ ಬೈ ಬಾಯ್ ಪೀಸ್ ವಾಚ್